ನಿಮ್ಮ ಕಲಿಕೆ ನಾವಿವತ್ತು ರಸಂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, 3ರಷ್ಟು ಟೊಮೊಟೊನ ತುರಿದಿಟ್ಕೊಂಡಿದ್ದೀವಿ, ಮತ್ತು ಅಚ್ಕಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ, ಒಂದು 4ರಿಂದ 5ರಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಮತ್ತು ಸಾಸಿವೆ, ಅರಶಿನ ಪುಡಿ, ಇಂಗು, ಕರ್ಬೇವಿನ ಸೊಪ್ಪು ಹಾಗೂ ರಸಂ ಪೌಡರ್. ಇದಿಷ್ಟು ರಸಮಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆನ ಕಾಯೋಕೆ ಇಟ್ಕೊಳ್ಳೋಣ. ಪಾತ್ರೆ ಕಾದ್ಮೇಲೆ 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಲಿ, ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಿರಲಿ, ಒಂದೇ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೋ ತನಕ ಫ್ರೈ ಮಾಡ್ಕೊಳ್ಳಿ. 1-2 ಮಿನಿಟ್ಸ್ ಆಗುತ್ತೆ, ಬೆಳ್ಳುಳ್ಳಿದು ಹಸಿವಾಸನೆ ಎಲ್ಲ ಹೋಗ್ಬೇಕು. ಬೆಳ್ಳುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಂಡು ಒಂದು 5 ಸೆಕೆಂಡ್ಸ್ ಅಷ್ಟೊತ್ತಿಗೆ ಟೊಮೊಟೊ ತುರಿದಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ಟೊಮೊಟೊ ಎಲ್ಲ 3-4 ನಿಮಿಷದಷ್ಟು ಫ್ರೈ ಆಗಲಿ. ಒಂದು ಲಿಡ್ ಮುಚ್ಚಿರೋಣ. ಒಂದು 2 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಂಡು ತಿರುಗಿಸ್ಕೊಳ್ಳಿ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಟೊಮೊಟೊ ಸ್ಮೆಲ್ಲೆಲ್ಲ ಹೋಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದೀತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ರಸಂ ಪೌಡ್ರು, 1 ಟೇಬಲ್ಸ್ಪೂನಷ್ಟು ರಸಂ ಪೌಡ್ರು ಹಾಕ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ರಸಂ ಪೌಡ್ರಲ್ಲಿ ತುಂಬ ಖಾರ ಇರೋದಿಲ್ಲ, ಹಾಗಾಗಿ ಅಚ್ಕಾರದ ಪುಡಿ 1.5 ಟೇಬಲ್ಸ್ಪೂನಷ್ಟು ಯೂಸ್ ಮಾಡ್ಕೊತಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ, ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನದ ಜೊತೆಯೆಲ್ಲ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಸಾಂಬಾರು ಎಷ್ಟು ಬೇಕು? ಇವಾಗ ಇಷ್ಟು ಮಸಾಲೆಗೆ ನಾವು 1 ಲೀಟ್ರಷ್ಟು ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಒಂದು 2 ಮಿನಿಟ್ಸ್ ಕುದಿಯೋಕೆ ಬಿಡಿ, ರಸಂ ಬೇಯೋಕೆ ಬಿಡಿ. ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಅಡಿಷ್ನಲ್ ನಿಮಗಿದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಒಂದು 4 ಮಿನಿಟ್ಸಿಂದ 5 ಮಿನಿಟ್ಸ್ ಅಷ್ಟು ಕುದೀಲಿ. ಚೆನ್ನಾಗಿ ಕುದ್ದಿದೆ, ಇವಾಗ ಆಫ್ ಮಾಡ್ಕೊಳ್ಳೋಣ. ಸಾಂಬಾರು ರೆಡಿಯಾಗಿದೆ. ಈ ರಸಮಲ್ಲಿ ನಿಮಗೆ ಹೋಟೆಲ್ಲು ರೆಸಾರ್ಟಲ್ಲಿ ಮಾಡೋವಂಥ ಟೇಸ್ಟ್ ಸಿಗತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಈ ರಸಮ್ ನಿಮಗೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಮಾಡೋಕ್ಕೂ ತುಂಬ ಈಸಿ. ಈ ರೆಸಿಪಿ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.